ಎಲ್ಲರಿಗೂ ನಮಸ್ಕಾರ. ಈ ಒಂದು ಅವಧಿಯಲ್ಲಿ ನಾನು ಏನು ಸಾಹಸ ಬಂಡವಾಳ ಒಂದು ಅಧ್ಯಾಯ ಇದೆ ಅದರ ಒಂದು ಮುಂದಿನ ಭಾಗ ಅಂದರೆ ಈಗಾಗಲೇ ಈ ಅಧ್ಯಾಯದಲ್ಲಿ ನಾವು ಅಭ್ಯಸಿಸಿರೋದು ಏನಪ್ಪ ಅಂತಂದರೆ ಸಾಹಸ ಬಂಡವಾಳ ಏನಿದೆ ಈ ಬಂಡವಾಳದ ಅರ್ಥ ಮತ್ತು ಲಕ್ಷಣಗಳ ಅಧ್ಯಯನ ಮಾಡಿದ್ವಿ. ಹಾಗೂ ಭಾರತದಲ್ಲಿ ಇದು ಯಾವ ರೀತಿಯಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಅನ್ನೋದ್ರ ಕುರಿತಾಗಿ ನಾವು ಒಂದಷ್ಟು ಅಧ್ಯಯನವನ್ನು ಮಾಡಿದ್ದೀವಿ. ಭಾರತದಲ್ಲಿ ಸಾಹಸ ಬಂಡವಾಳದ ಅಭಿವೃದ್ಧಿ ಕುರಿತಾಗಿ ನಾವು ಅಧ್ಯಯನ ಮಾಡಿದ್ವಿ. ಈ ಒಂದು ಅವಧಿಯಲ್ಲಿ ನಾವು ಹಂತಗಳು ಸಾಹಸ ಬಂಡವಾಳ ಹಣಕಾಸಿನ ಹಂತಗಳು ಅದು ಯಾವ್ಯಾವ ಹಂತಗಳಲ್ಲಿ ಹಣಕಾಸನ್ನ ವ್ಯಾಪಾರ ಸಂಸ್ಥೆಗಳಿಗೆ ಪೂರೈಕೆ ಮಾಡುತ್ತದೆ ಅದರ ಕುರಿತಾಗಿ ನಾವು ಅಧ್ಯಯನವನ್ನು ಮಾಡೋಣ. ಇದರಲ್ಲಿ ಬಹುಮುಖ್ಯವಾಗಿ ನೋಡೋದಾದರೆ ಇಲ್ಲಿ ನೋಡ್ರಿ, ಈಗ ಇನ್ನೊಂದು ಸಲ ಸ್ವಲ್ಪ ರೀಕ್ಯಾಪ್ ಅನ್ನೋ ಹಾಗೆ ವಾಟ್ ಈಸ್ ವೆಂಚರ್ ಕ್ಯಾಪಿಟಲ್. ಸೊ ಸ್ಟೇಜಸ್ಗೆ ಸಂಬಂಧಪಟ್ಟಂಗೆ ಮುಂಚೆ ನಾವು ಇನ್ನೊಮ್ಮೆ ನೋಡ್ರಿ, ವೆಂಚರ್ ಅಂದ್ರೆ ಏನು? ವೆಂಚರ್ ಅಂದ್ರೆ ನಾವು ಇದನ್ನ ಸಾಹಸ ಅಂತ ಕರಿತೀವಿ. ಅದೇ ರೀತಿಯಾಗಿ ಕ್ಯಾಪಿಟಲ್ ಅಂತ ಹೇಳಿದ್ರೆ ನಾವು ಇದನ್ನ ಬಂಡವಾಳ ಅಂತ ಹೇಳಿ ಕರಿತೀವಿ. ನೋಡ್ರಿ, ವೆಂಚರ್ ಅಂತಂದ್ರೆ ಎ ಪ್ರಾಜೆಕ್ಟ್ ಆರ್ ಆಕ್ಟಿವಿಟಿ ದಟ್ ಇನ್ವಾಲ್ವ್ ರಿಸ್ಕ್ ಅಂತ. ಅಂದ್ರೆ ಒಂದು ಯೋಜನೆ ಅಥವಾ ಚಟುವಟಿಕೆ ಏನನ್ನ ಒಳಗೊಂಡಿದೆ, ಅಪಾಯವನ್ನ ಒಳಗೊಂಡಂತಹ ಯೋಜನೆ ಅಥವಾ ಚಟುವಟಿಕೆನ ನಾವೇನಂತ ಕರಿತೀವಿ, ನಾವು ಸಾಹಸ ಅಂತ ಹೇಳ್ಕರೆ. ಅದೇ ಮನಿ ಆರ್ ಫಂಡ್ ನೀಡೆಡ್ ಬೈ ಬಿಸ್ನೆಸ್ ಕ್ಯಾಪಿಟಲ್ ಅಂತ ಹೇಳ್ತಂದ್ರೆ ಹಣ ಅಥವಾ ನಿಧಿ, ವ್ಯಾಪಾರ ವಹಿವಾಟಿಗೆ ಅವಶ್ಯಕತೆ ಆಗಿರುವಂತಹ ಹಣ ಅಥವಾ ನಿಧಿಯನ್ನ ನಾವು ಬಂಡವಾಳ ಅಂತ ಹೇಳಿ ಕರಿತೇವೆ. ಹಾಗೇನೆ ವೆಂಚರ್ ಕ್ಯಾಪಿಟಲ್ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ಒಟ್ಟು ಅರ್ಥವನ್ನು ಹೇಳೋದಾದ್ರೆ ಕ್ಯಾಪಿಟಲ್ ಇನ್ವೆಸ್ಟೆಡ್ ಇನ್ ಎ ಪ್ರಾಜೆಕ್ಟ್ ಇನ್ ವಿಚ್ ದೇರ್ ಇಸ್ ಸಬ್ಸ್ಟ್ಯಾನ್ಷಿಯಲ್ ಎಲಿಮೆಂಟ್ ಆಫ್ ರಿಸ್ಕ್ ಬಟ್ ಹ್ಯಾವ್ ಲಾಂಗ್ ಟರ್ಮ್ ಗ್ರೋತ್ ಪೊಟೆನ್ಷಿಯಲ್ ಅಂತಂದ್ರೆ ದೀರ್ಘಾವಧಿಯ ಅಭಿವೃದ್ಧಿಯನ್ನ ನಿರೀಕ್ಷೆ ಇಟ್ಟುಕೊಂಡು ಹೂಡಿಕೆ ಮಾಡುವಂತಹ ಬಂಡವಾಳವನ್ನ ಅಂದ್ರೆ ಅಪಾಯದ ಇರುವಂತಹ ಬಂಡವಾಳವನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಾವು ವೆಂಚರ್ ಕ್ಯಾಪಿಟಲ್ ಅಂತಂದ್ರೆ ಸಾಹಸ ಬಂಡವಾಳ ಅಂತ ಹೇಳಿ ಕರಿತೇವೆ. ಹಾಗೇನೆ ಈಗ ನೋಡ್ರಿ, ಸ್ಟೇಜಸ್ ಯಾವ್ಯಾವ ರೀತಿಯಾಗಿ ಸ್ಟೇಜಸ್ಸು ಇದೆ, ಹಂತಗಳು ಇದಾವೆ ಅಂತ ನೋಡೋದಾದ್ರೆ ನೋಡ್ರಿ, ಇಲ್ಲಿ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಫೈನಾನ್ಸ್ ಬೋತ್ ಅರ್ಲಿ ಆ್ಯಂಡ್ ಲೇಟರ್ ಸ್ಟೇಜ್ ಅಂತಂದರೆ ಆರಂಭಿಕ ಮತ್ತು ನಂತರದ ಹಂತಗಳಿಗೆ ಹಣಕಾಸನ್ನು ಪೂರೈಕೆ ಮಾಡ್ತದೆ. ಅಂದರೆ ನೋಡ್ರಿ, ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಅಂದರೆ ಸಾಹಸ ಬಂಡವಾಳ ಸಂಸ್ಥೆಗಳು ಹಣಕಾಸನ್ನು ವ್ಯಾಪಾರ ಸಂಸ್ಥೆಗಳಿಗೆ ಹೂಡಿಕೆ ಮಾಡುವಾಗ ಆ ವ್ಯಾಪಾರ ಸಂಸ್ಥೆಗಳ ಆರಂಭಿಕ ಹಂತ ಮತ್ತು ನಂತರದ ಹಂತಗಳಿಗೆ ಹೂಡಿಕೆ ಮಾಡ್ತದೆ. ಯಾಕಪ್ಪ ಅಂತಂದ್ರೆ ಟು ಮೇಂಟೈನ್ ಎ ಬ್ಯಾಲೆನ್ಸ್ ಬಿಟ್ವೀನ್ ರಿಸ್ಕ್ ಅಂಡ್ ಪ್ರಾಫಿಟಬಿಲಿಟಿ ಅಂತಂದ್ರೆ ಅಪಾಯ ನೋಡ್ರಿ, ಅಪಾಯ ಮತ್ತು ಲಾಭದಾಯಕತೆಯ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳಲು ಅಂದ್ರೆ ಬ್ಯಾಲೆನ್ಸ್ ಸಮತೋಲನವನ್ನ ಕಾಪಾಡಿಕೊಳ್ಳಲು ಅದೇನ್ ಮಾಡುತ್ತಪ್ಪ ಅಂತಂದ್ರೆ ವ್ಯಾಪಾರ ಸಂಸ್ಥೆಯ ಆರಂಭಿಕ ಮತ್ತು ನಂತರದ ಹಂತಗಳಿಗೆ ಹಣಕಾಸನ್ನು ಅದು ಒದಗಿಸುತ್ತದೆ ಅಥವಾ ಹೂಡಿಕೆಯನ್ನ ಮಾಡ್ತದೆ ಆಯ್ತಾ. ಸೊ ಹಾಗಾಗಿ ಏನಂದ್ರೆ ಯಾವತ್ತು ನಾವು ಅರ್ಥ ಮಾಡ್ಕೋಬೇಕು ಸ್ಟೇಜಸ್ ಯಾವ್ಯಾವ ಹಂತಗಳಲ್ಲಿ ಹಣಕಾಸು ಸಾಹಸ ಬಂಡವಾಳ ಹಣಕಾಸನ್ನ ವ್ಯಾಪಾರ ಸಂಸ್ಥೆಗಳಿಗೆ ಹೂಡಿಕೆ ಮಾಡ್ತಾರೆ ಆ ಸಂಸ್ಥೆಗಳು ಅಂತಂದ್ರೆ ಏನಕ್ಕೋಸ್ಕರ ಅಂತಂದ್ರೆ ಇಲ್ಲಿ ಅಪಾಯ ಮತ್ತು ಲಾಭದಾಯಕತೆ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳೋಕ್ಕೋಸ್ಕರ ಅದು ಆರಂಭಿಕ ಮತ್ತು ನಂತರದ ಹಂತಗಳಿಗೆ ಹಣಕಾಸನ್ನ ಹೂಡಿಕೆ ಮಾಡ್ತದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ಯಾವ ರೀತಿಯಾಗಿ ಇಲ್ಲಿ ಸ್ಟೇಜಸ್ ಇದೆ ಹಂತಗಳು. ಹಾಗಾದ್ರೆ ನಾವು ಅನ್ಕೊಂಡ್ವಿ ಆರಂಭಿಕ ಮತ್ತು ನಂತರದ ಹಂತಗಳಿಗೆ ಹಣಕಾಸನ್ನ ಪೂರೈಕೆ ಮಾಡುತ್ತದೆ ಅಂತ ಹೇಳಿ ನಾವು ಏನೋ ಓದಿದ್ವಿ. ಆದ್ರೆ ಅದು ಯಾವ ಒಂದು ಇದನ್ನ ನಾವು ಆರಂಭಿಕ ಹಂತ ಅಂತ ಕರಿತೀವಿ, ಹಾಗೇನೆ ನಂತರದ ಹಂತ ಕರಿತೀವಿ. ನೋಡ್ರಿ,
ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಯೂಶಲಿ ರೆಕಗ್ನೈಸ್ ದ ಫಾಲೋಯಿಂಗ್ ಟೂ ಮೇನ್ ಸ್ಟೇಜಸ್ ವೇರ್ ದ ಇನ್ವೆಸ್ಟ್ಮೆಂಟ್ ಕುಡ್ ಬಿ ಮೇಡ್ ಇನ್ ದ ವೆಂಚರ್ ಕ್ಯಾಪ್ ವೆಂಚರ್ ನೇಮ್ ಯಾವ್ದಪ್ಪ ಅಂತಂದ್ರೆ ಆರಂಭಿಕ ಹಂತದ ಹಣಕಾಸು ಮತ್ತು ನಂತರದ ಹಂತದ ಹಣಕಾಸು ಅಂತ. ಇಲ್ಲಿ ನಾವು ಮೊದಲನೇದಾಗಿ ಆರಂಭಿಕ ಹಂತವನ್ನ ನಾವು ಅಧ್ಯಯನವನ್ನ ಮಾಡೋಣ. ಅರ್ಲಿ ಸ್ಟೇಜ್, ಇದರಲ್ಲಿ ಅರ್ಲಿ ಸ್ಟೇಜ್ ಅಲ್ಲಿ ಅಂದ್ರೆ ಆರಂಭಿಕ ಹಂತದಲ್ಲಿ ಹಲವಾರು ಅಂಶಗಳು ಇಲ್ಲಿ ಪ್ರಸ್ತಾಪ ಆಗ್ತದೆ. ಅದರಲ್ಲಿ ಮೊದಲನೇದಾಗಿ ಸೀಡ್ ಕ್ಯಾಪಿಟಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ವಿಸಿ ಅಂದ್ರೆ ವೆಂಚರ್ ಕ್ಯಾಪಿಟಲ್. ವೆಂಚರ್ ಕ್ಯಾಪಿಟಲ್ ಪ್ರೊವೈಡ್ ಸೀಡ್ ಕ್ಯಾಪಿಟಲ್ ಫಾರ್ ಟ್ರಾನ್ಸ್ಲೇಟಿಂಗ್ ಐಡಿಯಾ ಇನ್ ಟು ಬಿಸಿನೆಸ್ ಪ್ರಿಪೋಸಿಷನ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಏನೋ ಒಂದು ನಮಗೊಂದು ಐಡಿಯಾ ಇದೆ, ಯಾರೋ ಬಾಯಿಗೆ ನಾನೇ ಒಬ್ಬ ಉದ್ಯಮಿ ಅಂತಂದ್ರೆ ನನಗೆ ಒಂದಷ್ಟು ಐಡಿಯಾ ಇದೆ, ಆ ಐಡಿಯಾವನ್ನ ವ್ಯಾಪಾರ ವಹಿವಾಟಾಗಿ ಬದಲಾವಣೆ ಮಾಡುವಂತದ್ದು, ಇದನ್ನ ನಾವೇನ್ ಕರಿತೀವಿ ಸೀಡ್ ಕ್ಯಾಪಿಟಲ್. ಈಗ ಒಂದು ದೊಡ್ಡ ಹೆಮ್ಮರ ಮರ ಆಗಿ ಬೆಳಿಬೇಕು, ಗಿಡ ಬೆಳಿಬೇಕು ಅಂದ್ರೆ ಫಸ್ಟ್ ನಾವು ಒಂದು ಬೀಜವನ್ನ ಬಿತ್ತನೆ ಮಾಡ್ತೀವಿ ಅಲ್ವಾ. ಹಾಗೇನೆ ಇಲ್ಲಿ ಏನಾಗ್ತದೆ ಅಂದ್ರೆ ಐಡಿಯಾ ಕಲ್ಪನೆಗೆ ಬೀಜವನ್ನ ಬಿತ್ತನೆ ಮಾಡ್ತಾರೆ. ಯಾರು ಯಾರಪ್ಪ ಅಂದ್ರೆ ಸಾಹಸ ಬಂಡವಾಳ ಸಂಸ್ಥೆ ಅಥವಾ ಸಾಹಸ ಬಂಡವಾಳ ಹೂಡಿಕೆ ಮಾಡುವಂತಹ ಏನು ಒಬ್ಬ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟರ್ ಇರ್ತಾರಲ್ಲ, ಅವರು ಏನ್ ಮಾಡ್ತಾರಂದ್ರೆ ಉದ್ಯಮಿಗೆ ಇರುವಂತಹ ಕಲ್ಪನೆಗೆ ಅದನ್ನ ಕಲ್ಪನೆಯನ್ನ ವ್ಯಾಪಾರ ವಹಿವಾಟಾಗಿ ಬದಲಾವಣೆ ಮಾಡುವಂತ ಒಂದು ಹಂತ ನಮಗೆ ಈ ಸೀಡ್ ಕ್ಯಾಪಿಟಲ್ ಅಂತ ಆಗಿರ್ತದೆ. ಆಮೇಲೆ ಮತ್ತೆ ಮುಂದಿನ ಒಂದು ಅಂಶ ನೋಡ್ರಿ, ಇನ್ವೆಸ್ಟರ್ ವಿಲ್ ಇನ್ವೆಸ್ಟಿಗೇಟ್ ಥ್ರೂ ಮಾರ್ಕೆಟ್ ರಿಸರ್ಚ್ ಕಂಡಕ್ಟ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಫೀಸಿಬಿಲಿಟಿ ಅಂತಂದ್ರೆ ಇವ್ರು ಸುಮ್ಸುಮ್ನೆ ಹೂಡಿಕೆ ಮಾಡಲ್ಲ. ಈಗೇನೋ ನಮ್ಗೊಂದು ಕಲ್ಪನೆ ಇದೆ, ಈ ಕಲ್ಪನೆಗೆ ಅವರು ನೀರೆದು ಪೋಷಣೆ ಮಾಡಿ ಅದನ್ನ ವ್ಯಾಪಾರವಾಗಿ ಕನ್ವರ್ಟ್ ಮಾಡ್ತಾರೆ ಅಂತ. ಆದ್ರೆ ಅವ್ರು ಅದಕ್ಕೂ ಮೊದಲು ಏನ್ ಮಾಡಿರ್ತಾರೆ ಅಂತಂದ್ರೆ ಇನ್ವೆಸ್ಟಿಗೇಟ್ ಥ್ರೂ ಮಾರ್ಕೆಟ್ ರಿಸರ್ಚ್ ಅಂತಂದ್ರೆ ಮಾರುಕಟ್ಟೆ ಸಂಶೋಧನೆಯ ಮುಖಾಂತರ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಇದು ಪಾಸಿಬಲ್ ಇದೆಯಾ ಅಂತಂದ್ರೆ ಸಾಧ್ಯವಿದೆಯಾ, ಸಾಧ್ಯವಾಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಸಂಪೂರ್ಣ ಅಧ್ಯಯನ ಮಾಡಿದ ನಂತರವೇ ಅವ್ರೇನ್ ಮಾಡ್ತಾರೆ, ಹಣವನ್ನ ಹೂಡಿಕೆ ಮಾಡ್ತಾರೆ. ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೊಮ್ಮೆ ಹೇಳ್ತೀನಿ, ಈ ಅರ್ಲಿ ಸ್ಟೇಜ್ ಫೈನಾನ್ಸಿಂಗ್ ಅಂತಂದ್ರೆ ಆರಂಭಿಕ ಹಂತದಲ್ಲಿ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್ ಆರ್ ವೆಂಚರ್ ಕ್ಯಾಪಿಟಲ್ ಫರ್ಮ್ಸ್ ಅಂದ್ರೆ ಸಾಹಸ ಬಂಡವಾಳ ಹೂಡಿಕೆದಾರರು ಅಥವಾ ಸಾಹಸ ಹೂಡಿಕೆಯ ಸಂಸ್ಥೆಗಳು ಒಂದು ಯಾವ ರೀತಿಯಾಗಿ ಆರಂಭಿಕ ಹಂತ ಹಣಕಾಸು ಹೂಡಿಕೆ ಮಾಡ್ತಾವಪ್ಪ ಅಂತಂದ್ರೆ ಒಬ್ಬ ಉದ್ಯಮಿಗೆ ಇರುವಂತಹ ಕಲ್ಪನೆಯನ್ನ ವ್ಯಾಪಾರ ವಹಿವಾಟಾಗಿ ಬದಲಾವಣೆ ಮಾಡ್ತಾರೆ ಅಂದ್ರೆ ಮಾಡೋಕ್ಕೋಸ್ಕರ ಹೂಡಿಕೆ ಮಾಡ್ತಾರೆ. ಎರಡನೇ ಅಂಶ ಇದರಲ್ಲಿ ಮೊದಲನೇ ಬರೋದ್ರ ಏನಪ್ಪಾ ಅಂತಂದ್ರೆ ಅವರು ಸುಮ್ಮನೆ ಹೂಡಿಕೆ ಮಾಡಲ್ಲ, ಮಾರುಕಟ್ಟೆಯ ಸಂಶೋಧನೆ. ಮಾರುಕಟ್ಟೆನ ಅವರು ಸ್ಟಾರ್ಟಿಂಗು ತುಂಬಾ ಚೆನ್ನಾಗಿ ಸಂಶೋಧನೆ ಮಾಡ್ತಾರೆ. ಈ ಸಂಶೋಧನೆ ಮಾಡೋ ಮುಖಾಂತರ ಅವ್ರು ಅರ್ಥ ಮಾಡ್ಕೋತಾರೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಕಾರ್ಯಸಾಧುವಾಗುತ್ತಾ, ಇದು ನಾವು ಹೂಡಿಕೆ ಮಾಡಿದ್ರೆ ನಮ್ಗೆ ಲಾಭ ಬರುತ್ತಾ ಅಥವಾ ಇವರ ಒಂದು ಐಡಿಯಾಸು ಏನು ಮಾರುಕಟ್ಟೆಯಲ್ಲಿ ಉಳಿಯುವ ಸಾಧ್ಯತೆ ಹೆಚ್ಚಾಗುತ್ತಾ ಅನ್ನೋದ್ರ ಬಗ್ಗೆ ಅವರು ಸಂಶೋಧನೆಯನ್ನು ಮಾಡಿ ಹೂಡಿಕೆಯನ್ನ ಮಾಡ್ತಾರೆ. ಹಾಗೇನೆ ಇದರಲ್ಲಿ ಇನ್ನೊಂದಷ್ಟು ಅಂಶಗಳಿದಾವೆ. ಇಲ್ಲಿ ನೋಡ್ರಿ, ಸ್ಟಾರ್ಟ್ಅಪ್ ಹೊಸ ಉದ್ದಿಮೆಗಳು, ಸ್ಟಾರ್ಟ್ಅಪ್ ಅಂತ ಹೇಳಿದ್ರೆ ಇದನ್ನ ನವ ಉದ್ದಿಮೆ. ಇವರು ಇಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಆರ್ಗನೈಸೇಷನ್ ಈಸ್ ಬೀಂಗ್ ಸೆಟ್ಅಪ್ ಅಂತಂದ್ರೆ ವ್ಯಾಪಾರ ಸಂಸ್ಥೆಯನ್ನ ಏನ್ ಮಾಡ್ತಾರೆ ಸ್ಥಾಪನೆ ಮಾಡ್ತಾರೆ, ಹೊಸದಾಗಿ ನವ ಉದ್ಯಮವನ್ನ ಸ್ಥಾಪನೆ ಮಾಡ್ತಾರೆ. ಓಕೆ, ದ ಐಡಿಯಾ ಆರ್ ಪ್ರಾಡಕ್ಟ್ ಗೆಟ್ಸ್ ಇಟ್ಸ್ ಫಾರ್ಮ್ ಅಂತಂದ್ರೆ ಅವರೆಲ್ಲ ಏನ್ ಐಡಿಯಾ ಇದೆ ಮತ್ತು ಉತ್ಪನ್ನ ಇದೆ ಅದನ್ನ ಅವರು ಕಾರ್ಯಾಚರಣೆಗೆ ತಗೊಂಡ್ಬರ್ತಾರೆ. ಹಾಗೇನೆ ಎಂಟರ್ಪ್ರಿನರ್ ಒಬ್ಬ ಉದ್ಯಮಿ ಶುಡ್ ಪ್ರೊವೈಡ್ ಕ್ಲಿಯರ್ ಬಿಸ್ನೆಸ್ ಪ್ಲಾನ್ ಅಂಡ್ ಮಾರ್ಕೆಟ್ ಅನಾಲಿಸಿಸ್. ಇಲ್ಲಿ ಅವರೇನು ಸಾಹಸ ಬಂಡವಾಳ ಹೂಡಿಕೆ ಮಾಡಕ್ ಬರ್ತಾರಲ್ಲ, ಅವ್ರಿಗೆ ಒಬ್ಬ ಉದ್ಯಮಿ ಏನಪ್ಪ ಕೊಡ್ಬೇಕಂತಂದ್ರೆ ತನ್ನ ವ್ಯವಹಾರದ ಅಥವಾ ವ್ಯಾಪಾರದ ಯೋಜನೆ ಮತ್ತು ಮಾರುಕಟ್ಟೆಯ ವಿಶ್ಲೇಷಣೆ ಇದನ್ನ ಆತ ಯಾರು ಸಾಹಸ ಬಂಡವಾಳ ಹೂಡಿಕೆ ಮಾಡ್ತಾರೆ ಅವರಿಗೆ ಅವನು ಪ್ರೊವೈಡ್ ಮಾಡಬೇಕಾಗುತ್ತೆ. ಹಾಗೆ ಇದರಲ್ಲಿ ಇನ್ನೊಂದು ಮುಖ್ಯವಾದ ಅಂಶ ಏನಪ್ಪಾ ಅಂತಂದ್ರೆ ಸೆಕೆಂಡ್ ರೌಂಡ್ ಫೈನಾನ್ಸ್ ಅಂತಂದ್ರೆ ಎರಡನೇ
ಒಂದು ಆರಂಭದಲ್ಲಿ ಕೊಡುವಂತಹ ಎರಡನೇ ಟೈಮಲ್ಲಿ ಕೊಡುವಂತಹ ಒಂದು ಹಣಕಾಸು ಇದು ಏನ ಸೂಚಿಸುತ್ತೆ ಅಂತಂದ್ರೆ ರೆಫರ್ಸ್ ಟು ದ ಸ್ಟೇಜ್ ವೇರ್ ಪ್ರಾಡಕ್ಟ್ ಇಸ್ ಲಾಂಚ್ಡ್ ಇನ್ ದ ಮಾರ್ಕೆಟ್ ಅಂತಂದ್ರೆ ಈ ಅಂಶ ಯಾವ ಏನನ್ನ ಹೇಳುತ್ತಂತಂದ್ರೆ ಮಾರುಕಟ್ಟೆಯಲ್ಲಿ ತಮ್ಮ ಉತ್ಪನ್ನದ ಲಾಂಚ್ ಅಂತಂದ್ರೆ ಆರಂಭಿಕೆಯನ್ನ ಇದು ಸೂಚಿಸುತ್ತೆ ಮತ್ತೆ ಇದರ ಮುಖ್ಯ ಗುರಿ ಏನಪ್ಪ ಅಂತಂದ್ರೆ ಕ್ಯಾಪ್ಚರ್ ಮಾರ್ಕೆಟ್ ಶೇರ್ ಫ್ರಮ್ ಕಾಂಪಿಟೇಟರ್ಸ್ ಅಂದ್ರೆ ಈಗಾಗಲೇ ನಮ್ಮ ಉತ್ಪನ್ನಕ್ಕೆ ಈ ತರಾನೇ ಇನ್ನೊಂದು ಉತ್ಪನ್ನ ಇರುವಂತಹ ಏನು ಉತ್ಪನ್ನಗಳು ಬೇರೆ ಬೇರೆ ವ್ಯಾಪಾರ ಸಂಸ್ಥೆಯ ಉತ್ಪನ್ನಗಳಿರ್ತವೆ ಆ ಉತ್ಪನ್ನ ಯಾವ ರೀತಿಯಾಗಿ ಇದೆ ಮತ್ತು ಆ ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಪಾಲನ್ನು ಕೂಡ ನಾವು ಆಕ್ರಮಿಸಿಕೊಳ್ಳೋದು ಅಂತ ಅಂದ್ರೆ ಈಗಾಗಲೇ ನಮ್ಗೆ ಸ್ಪರ್ಧೆ ಇದೆ ಮಾರುಕಟ್ಟೆಯಲ್ಲಿ ಆ ಸ್ಪರ್ಧೆ ಇದ್ದಾಗ್ಲೂ ಕೂಡ ನಾವೇನ್ ಮಾಡ್ಬೇಕು ಅವರ ಮಾರುಕಟ್ಟೆಯಲ್ಲಿ ಇರುವಂತಹ ಶೇರ್ ಅಲ್ಲಿ ನಾವು ಕೂಡ ಏನು ಸ್ಪರ್ಧೆ ನಮ್ಗೆ ಸ್ಪರ್ಧೆ ಕೊಡಕಿದ್ರೆ ಅದರಲ್ಲಿ ನಾವು ಆ ಮಾರುಕಟ್ಟೆ ಶೇರ್ ಅನ್ನ ಅವರಿಂದ ಕಸಿದುಕೊಳ್ಳೋದು ಅಂತಂದ್ರೆ ಸ್ಪರ್ಧಾತ್ಮಕವಾಗಿ ನಮ್ಮ ಪ್ರತಿಸ್ಪರ್ಧಿಗಳ ಮಾರುಕಟ್ಟೆ ಶೇರ್ ಅನ್ನ ನಾವು ತಗೊಳ್ಳೋದು ಆಗಿರುತ್ತದೆ. ಯಾಕಪ್ಪ ಅಂತಂದ್ರೆ ಈ ಬಹಳ ಮುಖ್ಯ ಹೇಳ್ತೀನಿ ಕೇಳ್ರೆ, ಈಗ ನಾವು ಒಂದು ಬಿಸ್ಕೆಟ್ ನ ಉದಾಹರಣೆ ತಗೊಂಡ್ರೆ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯ ಕಂಪನಿಗಳು ಆ ಬಿಸ್ಕೆಟ್ ಅನ್ನ ಮಾರಾಟ ಮಾಡ್ತಾ ಇದ್ದಾವೆ. ಆದ್ರೆ ಆ ಬಿಸ್ಕೆಟ್ ಗಳು ನಾವು ಕೂಡ ಒಂದು ಹೊಸದಾಗಿ ಬಿಸ್ಕೆಟ್ ಮಾರಕ್ ಬಂದಾಗ ನಾವು ಆರಂಭಿಕ ಅಂತ ಇರ್ತೀವಿ. ಈಗಾಗಲೇ ಈ ಒಂದಷ್ಟು ಸಂಸ್ಥೆಗಳು ತಮ್ಮ ಮಾರುಕಟ್ಟೆಯಲ್ಲಿ ಇವು 100% ಅಕ್ವೈರ್ ಮಾಡ್ಕೊಂಡಿದ್ರೆ ನಾವು ಇದರಲ್ಲಿ ಅವರಿಂದ ಅಂದ್ರೆ ಹೊಸ ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿ ಗ್ರಾಹಕನ ಸಂತೃಪ್ತಿಗೆ ಅನುಗುಣವಾಗಿ ಅದನ್ನು ಸಂತೃಪ್ತ ಪಡಿಸಿ ನಾವು ಮಾರುಕಟ್ಟೆಯಲ್ಲಿ ಭಾಗವನ್ನ ಮಾಡ್ಕೋಬೇಕಾಗಿರ್ತದೆ ಅಲ್ವಾ. ಅದೇ ಇಲ್ಲಿ ಮುಖ್ಯ ಗುರಿ ಆಗಿರ್ತದೆ. ಮತ್ತೆ ಮಿನಿಮೈಸ್ ಲಾಸಸ್ ಟು ರೀಚ್ ಬ್ರೇಕ್ ಇವನ್ ಅಂತಂದ್ರೆ ಕಡಿಮೆ ನಷ್ಟವನ್ನ ಹೊಂದುವುದು ಇವರ ಪ್ರಮುಖ ಗುರಿ ಆಗಿರ್ತದೆ ಅಂತ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಆರಂಭಿಕ ಹಂತದಲ್ಲಿ ಎರಡು ಅಂಶಗಳಿಗೆ ನಾವು ಹೆಚ್ಚು ಗಮನ ಕೊಟ್ವಿ. ಯಾವ್ದಪ್ಪ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ನೋಡ್ರಿ, ಆರಂಭಿಕ ಹಂತ ನಾವು ಏನ್ ಕೊಟ್ಟಿದ್ವಿ, ಒಂದು ಸೀಡ್ ಕ್ಯಾಪಿಟಲ್ ಅಂದ್ರೆ ಒಂದು ಹೊಸ ಉದ್ಯಮವನ್ನ ಆರಂಭ ಮಾಡುವಂತದ್ದು ಮತ್ತು ಅದರ ಕುರಿತಾಗಿ ನಾವೇನ್ ಮಾಡೋದು ಇಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಸಂಶೋಧನೆ ಮತ್ತು ಅಭಿವೃದ್ಧಿಯ ಕಾರ್ಯವನ್ನ ಕೈಗೊಳ್ಳೋದು. ಯಾಕಪ್ಪ ಅಂದ್ರೆ ಉದ್ಯಮಿಗೆ ಇರುವಂತಹ ಐಡಿಯಾವನ್ನ ಅಂದ್ರೆ ಆತನ ಕಲ್ಪನೆಯನ್ನ ವ್ಯಾಪಾರ ವಹಿವಾಟಿಗೆ ತಿರುಗಿಸುವಂಥದ್ದು ಆಗಿರ್ತದೆ. ಅಂದ್ರೆ ಆ ಕಲ್ಪನೆಯನ್ನ ಆ ಬಟ್ಟಿ ಇಳಿಸುವ ರೀತಿಯಲ್ಲಿ ಅಂದ್ರೆ ಆ ವ್ಯಾಪಾರ ವಹಿವಾಟು ಅದನ್ನ ಕಾರ್ಯಾಚರಣೆ ಮಾಡುವಂಥದ್ದಕ್ಕೆ ಹಣಕಾಸಿನ ಸಹಾಯವನ್ನ ಇವರು ಮಾಡಿರ್ತಾರೆ. ಹಾಗೆ ಇನ್ನೊಂದು ನೋಡಿದ್ವಿ, ಇನ್ವೆಸ್ಟರ್ಸು ಅವರೇನು ಸುಮ್ಮನೆ ಹೂಡಿಕೆ ಮಾಡಲ್ಲ, ಏನ್ ಮಾಡ್ತಾರೆ ಅವರು ಮಾರುಕಟ್ಟೆಯನ್ನ ಸಂಶೋಧನೆ ಮಾಡಿ ಅದರ ಆಧಾರದ ಮೇಲೆ ಯಾಕಂದ್ರೆ ತಾಂತ್ರಿಕವಾಗಿ ಮತ್ತು ಆರ್ಥಿಕವಾಗಿ ಉದ್ಯಮಿಯ ಕಲ್ಪನೆ ಸಾಧ್ಯ ಇದೆಯಾ ಅನ್ನೋದ್ರ ಬಗ್ಗೆ ನಾವಿಲ್ಲಿ ನೋಡ್ತೀವಿ. ಹಾಗೆ ಮತ್ತೊಂದು ಅಂಶ ಏನ್ ನೋಡ್ತೀವಪ್ಪ ಅಂತಂದ್ರೆ ಹೊಸ ಉದ್ಯಮಿಗಳು ಅಂದ್ರೆ ಹೊಸದಾಗಿ ಏನು ಉದ್ಯಮವನ್ನು ಆರಂಭ ಮಾಡ್ತಾರೆ ಅದು ಇಲ್ಲಿ ಆಗ್ತದೆ ಮತ್ತು ಆತನ ಐಡಿಯಾಗಳು ಮತ್ತು ಪ್ರಾಡಕ್ಟ್ಗಳು ಇಲ್ಲಿ ಕಾರ್ಯಾಚರಣೆಗೆ ಬರ್ತದೆ. ಮತ್ತೆ ಇನ್ನೊಂದು ಬಹುಮುಖ್ಯ ಏನಪ್ಪ ಅಂತಂದ್ರೆ ಉದ್ಯಮಿ ಆಗಿರುವಂತವನು ಸಾಹಸ ಬಂಡವಾಳ ಹೂಡಿಕೆ ಮಾಡ್ತಾರಲ್ಲ ಅವ್ರಿಗೆ ಆತನ ವ್ಯವಹಾರದ ಯೋಜನೆ ಮತ್ತು ಆತ ಕೈಗೊಂಡಂತಹ ಮಾರುಕಟ್ಟೆ ವಿಶ್ಲೇಷಣೆಯನ್ನ ಇವ್ರು ಏನ್ ಮಾಡಕ್ಕೆ ಪ್ರೊವೈಡ್ ಮಾಡಬೇಕಾಗ್ತದೆ. ಹಾಗೆ ಇದರಲ್ಲಿ ಬಹುಮುಖ್ಯ ಏನಪ್ಪ ಅಂತಂದ್ರೆ ಈಗಾಗಲೇ ಇವರ ಮುಖ್ಯ ಗುರಿ ಏನು ಅಂತಂದ್ರೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಯಾರು ನಮ್ಗೆ ಪ್ರತಿಸ್ಪರ್ಧಿಗಳಿದ್ದಾರೆ ಅವರ ಮಾರುಕಟ್ಟೆಯ ಪಾಲನ್ನ ನಾವು ಕೂಡ ಹೊಂದೋದು, ಅವರಿಂದ ನಾವು ಕ್ಯಾಪ್ಚರ್ ಮಾಡ್ಕೊಳ್ಳೋದು ಕೂಡ ಇಲ್ಲಿ ಒಳಗೊಂಡಿರ್ತದೆ. ಇದು ಆರಂಭಿಕ ಹಂತದಾದ್ರೆ ನಂತರದ ಹಂತದಲ್ಲಿ ಇದು ಬಹಳ ಮುಖ್ಯ ಆಗ್ತದೆ. ಇಲ್ನೋಡ್ರಿ, ಇಲ್ಲೇ ನಮ್ಮ ನಂತರ ಹಂತದಲ್ಲಿ ಡೆವಲಪ್ಮೆಂಟ್ ಕ್ಯಾಪಿಟಲ್ ಅಂತಂದ್ರೆ ಅಭಿವೃದ್ಧಿ ಬಂಡವಾಳ, ಅದು ಮೊದಲನೇದು, ಅದು ಕೇವಲ ಆರಂಭ ಮಾತ್ರ ಮಾಡಕ್ ಮಾತ್ರ. ಆದ್ರೆ ಇಲ್ಲಿ ಲೇಟರ್ ಸ್ಟೇಜ್ ನಂತರದ ಹಂತ ಏನಕ್ಕಪ್ಪ ಅಂತಂದ್ರೆ ಮೊದಲನೇ ಡೆವಲಪ್ಮೆಂಟ್ ಕ್ಯಾಪ್ ಅಂದ್ರೆ ಈಗಾಗಲೇ ನಾವೇನು ಹೂಡಿಕೆ ಮಾಡಿದೀವಿ ಅದನ್ನ ಮತ್ತೆ ಅಭಿವೃದ್ಧಿ ಪಡಿಸೋದು ಅಂತ. ಯಾವ ರೀತಿಯಾಗಿ ಪರ್ಚೇಸ್ ಆಫ್ ನ್ಯೂ ಎಕ್ವಿಪ್ಮೆಂಟ್ ಅಂತಂದ್ರೆ ವ್ಯಾಪಾರ ಸಂಸ್ಥೆಗೆ ಹೊಸ ಸಾಧನಗಳನ್ನ ಖರೀದಿ ಮಾಡೋದು, ಸಾಧನ ಅಥವಾ ಯಂತ್ರಗಳನ್ನ ಖರೀದಿ ಮಾಡೋದು. ಹಾಗೆ ಇನ್ನೊಂದು ಅಂಶ ಏನಪ್ಪ ಅಂದ್ರೆ ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಟಿಂಗ್ ಫೆಸಿಲಿಟೀಸ್ ಅಂದ್ರೆ ಮಾರುಕಟ್ಟೆ ಮತ್ತು ವಿತರಣೆಯ ಮಾರ್ಗಗಳ ಮತ್ತು ಅದರ ಇರುವಂತದ್ದನ್ನ ನಾವೇನ್ ಮಾಡ್ಬೇಕು, ಅದರ ಫೆಸಿಲಿಟೀಸ್ ಗಳನ್ನ ನಾವು ವಿಸ್ತರಣೆ ಮಾಡ್ತಾರೆ.
ಈಗಾಗಲೇ ಇರೋದು ಡಿಸ್ಟ್ರಿಬ್ಯೂಟಿಂಗ್ ಚಾನಲ್ಸ್ ಇದೆ ಮತ್ತೆ ಮಾರ್ಕೆಟಿಂಗ್ ಇದೆ, ಅದನ್ನ ವಿಸ್ತರಣೆ ಮಾಡುವಂತದ್ದು. ಹಾಗೆ ಇದು ಬಹಳ ಮುಖ್ಯ ಅಲ್ರಿ, ಲಾಂಚಿಂಗ್ ಆಫ್ ನ್ಯೂ ಪ್ರಾಡಕ್ಟ್ಸ್ ಟು ನ್ಯೂ ರೀಜನ್ಸ್. ಅಂದ್ರೆ ನಾವೇನು ಹೊಸ ಉತ್ಪನ್ನವನ್ನ ಆರಂಭ ಮಾಡಿದೀವಿ, ಇದನ್ನ ಹೊಸ ವಲಯಗಳಿಗೆ ಹೊಸ ಸ್ಥಳಗಳಿಗೆ ನಾವೇನ್ ಮಾಡೋದು, ಅಲ್ಲಿ ಆ ಸ್ಥಳದಲ್ಲಿ ನಾವು ಇದನ್ನ ಲಾಂಚ್ ಮಾಡೋದು. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರೆ, ಈಗಾಗಲೇ ನಾವು ವ್ಯಾಪಾರ ಸಂಸ್ಥೆನ ಆರಂಭ ಮಾಡಿದೀವಿ, ಆರಂಭ ಮಾಡಿ ನಮ್ಮ ಉತ್ಪನ್ನ ತುಂಬಾ ಚೆನ್ನಾಗಿ ಮಾರುಕಟ್ಟೆಯಲ್ಲಿ ಸಾಗ್ತಾ ಇರುತ್ತೆ, ಸಾಗುವಾಗ ಏನ್ ಮಾಡೋದು, ಅಕ್ಕಪಕ್ಕ ಇರುವಂತಹ ಬೇರೆ ಊರುಗಳಿಗೆ ನಾವು ಆ ಉತ್ಪನ್ನದ ನಾವೇನ್ ಮಾಡೋದು, ಲಾಂಚ್ ಮಾಡೋದು. ಅಂದ್ರೆ ಅಲ್ಲಿ ಅದನ್ನ ನಾವು ಆರಂಭ ಮಾಡೋದಾಗಿರ್ತದೆ. ಹಾಗಾಗಿ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ಸಂಸ್ಥೆ ಒಂದು ತಕ್ಕ ಮಟ್ಟಿಗೆ ಇಲ್ಲಿ ಲಾಭವನ್ನ ಆರಂಭ ಮಾಡುತ್ತೆ ಅಂತ. ಇಲ್ಲಿ ನೋಡ್ರಿ ನೆಕ್ಸ್ಟ್ ಅದ್ರಲ್ಲಿ ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಎಕ್ಸ್ಪ್ಯಾನ್ಷನ್ ಫೈನಾನ್ಸ್. ಅಂತಂದ್ರೆ ಹಣಕಾಸಿನ ಸೌಲಭ್ಯದ ವಿಸ್ತರಣೆ. ಹಣಕಾಸಿನ ಸೌಲಭ್ಯ ಏನ್ ಕೊಡ್ತಾ ಇದ್ರೆ ಅದರ ವಿಸ್ತರಣೆ ಮಾಡೋದು. ಅಂದ್ರೆ ಯಾವ ತರಪ್ಪ ಅಂದ್ರೆ, ನ್ಯೂ ಆರ್ ಲಾರ್ಜರ್ ಫ್ಯಾಕ್ಟರೀಸ್ ಅಂಡ್ ವೇರ್ ಹೌಸಸ್, ಇದನ್ನ ಸ್ಥಾಪನೆ ಮಾಡೋ ಮುಖಾಂತರ ಅಂತ. ಅಂದ್ರೆ ಹೊಸ ಒಂದು ಫ್ಯಾಕ್ಟರಿಯ ಒಂದು ಬ್ರಾಂಚಸ್ ಆಗಿರ್ಬೋದು, ಅಥವಾ ವೇರ್ ಹೌಸಸ್. ವೇರ್ ಹೌಸಸ್ ಅಂತಂದ್ರೆ ಗೋಡೌನ್. ಈ ಗೋಡೌನ್ ಸ್ಥಾಪನೆ ಮಾಡೋದಾಗಿರ್ಬೋದು. ಮತ್ತೆ ಪ್ರೊಡಕ್ಷನ್ ಕೆಪಾಸಿಟೀಸ್, ಅಂದ್ರೆ ನಮ್ಮ ಉತ್ಪಾದನಾ ಸಾಮರ್ಥ್ಯ ಏನಿದೆ, ಅಂದ್ರೆ ನಮ್ಮಲ್ಲಿ ಇರುವಂತಹ ಉತ್ಪಾದನೆ ಸಾಮರ್ಥ್ಯ, ಈ ಸಾಮರ್ಥ್ಯವನ್ನ ಏನ್ ಮಾಡುವಂಥದ್ದು, ಹೆಚ್ಚು ಮಾಡುವಂಥದ್ದು. ಅಂದ್ರೆ ನೋಡ್ರಿ ಅಂಶನೇ ಹೇಳ್ತದೆ, ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತದೆ ಅಂದ್ರೆ ವಿಸ್ತರಣೆ ಅಂತ. ಹಂಗೇನೆ ಈ ಏನೋ ನಮ್ಗೆ ಒಂದಷ್ಟು ಉತ್ಪಾದನೆ ಮಾಡ್ಲಿಕ್ಕೆ ನಮ್ಗೆ ಒಂದು ಸಾಮರ್ಥ್ಯ ಇದೆ, ಈ ಸಾಮರ್ಥ್ಯವನ್ನ ನಾವೇನ್ ಮಾಡಿದಪ್ಪ ಅಂದ್ರೆ ಹೆಚ್ಚು ಮಾಡುವಂಥದ್ದು. ಹಾಗೇನೆ ಮತ್ತೆ ಇನ್ನೊಂದೇನ್ ಮಾಡಿದಪ್ಪ ಅಂತಂದ್ರೆ, ಎಕ್ಸ್ಪ್ಯಾನ್ಷನ್ ಅಲ್ಲಿ ಈಗಾಗಲೇ ವ್ಯಾಪಾರ ಸಂಸ್ಥೆಗಳಿಗೆ ಒಂದು ಉತ್ಪನ್ನ ಇದೆ, ಒಂದು ಉತ್ಪನ್ನ ಇದೆ, ಜೊತೆಯಲ್ಲಿ ನಾವೇನ್ ಮಾಡೋದು, ಮತ್ತು ಹೊಸ ಉತ್ಪನ್ನವನ್ನ ಮಾಡುವಂಥದ್ದು, ಹೊಸ ಉತ್ಪನ್ನವನ್ನ ಲಾಂಚ್ ಮಾಡುವಂಥದ್ದು, ಹಾಗೆ ಹೊಸ ಮಾರುಕಟ್ಟೆಯನ್ನು ನಾವು ಆಕ್ರಮಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತದೆ. ಹಾಗೆ ಇನ್ನೊಂದು ಅಂಶ ಏನಪ್ಪಾ ಅಂದ್ರೆ, ಪರ್ಚೇಸಿಂಗ್ ಎಕ್ಸಿಸ್ಟಿಂಗ್ ಬಿಸ್ನೆಸ್. ಅಂದ್ರೆ ಈಗಾಗಲೇ ಇರುವಂತಹ ಉದ್ಯಮಗಳನ್ನ ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ನಮ್ಗೆ ಎಕ್ಸ್ಪ್ಯಾನ್ಷನ್ ಅಲ್ಲಿ ಬರೋದ್ರೆ, ಯಾವುದೋ ಒಂದು ಕಂಪ್ನಿ ಲಾಸ್ ಆಗಿರ್ಬೋದು ಏನೇನು ಆಗಿರುತ್ತೆ ಅದನ್ನು ಕೂಡ ಇವರು ಖರೀದಿ ಮಾಡೋದ್ರ ಒಂದು ರೀತಿಯಲ್ಲಿ ಈ ಮರ್ಜರ್ ಅಕ್ವಿಷನ್ ಆಗುತ್ತಲ್ಲ ಆ ರೀತಿಯಲ್ಲಿ ಇದನ್ನ ಖರೀದಿ ಮಾಡುವಂತ ಪ್ರಕ್ರಿಯೆಯನ್ನು ಕೂಡ ನಮ್ಗೆ ಇಲ್ಲಿ ಒಳಗೊಂಡಿರ್ತದೆ ಅಂತ. ಹಾಗೆ ಇದು ನೋಡ್ರಿ ನೆಕ್ಸ್ಟ್ ಮುಂದಿನ ಒಂದು ಅಂಶ ಹೇಳತ್ತಪ್ಪ ಅಂತಂದ್ರೆ, ಬೈಔಟ್ಸ್. ನೋಡ್ರಿ ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್ ಅಂತ ವಿಸಿ ಅಂತಂದ್ರೆ, ಅಂದ್ರೆ ಏನಪ್ಪ, ಸಾಹಸ ಬಂಡವಾಳ ಹೂಡಿಕೆದಾರರು. ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್ ಅಂದ್ರೆ ಸಾಹಸ ಬಂಡವಾಳ ಹೂಡಿಕೆದಾರರು. ಪ್ರೊವೈಡ್ ಫಂಡ್ಸ್ ಟು ಎನೇಬಲ್ ಕರೆಂಟ್ ಮ್ಯಾನೇಜ್ಮೆಂಟ್ ಆಫ್ ಎ ಕಂಪನಿ ಟು ಅಕ್ವೈರ್ ಮೆಜಾರಿಟಿ ಆಫ್ ದ ಶೇರ್ ಫ್ರಮ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಅಂಡ್ ಟೇಕ್ ಕಂಟ್ರೋಲ್ ಆಫ್ ದ ಕಂಪನಿ. ಅಂತಂದ್ರೆ ಈಗಾಗಲೇ ಸಂಸ್ಥೆಯಲ್ಲಿ ಇರುವಂತಹ ಮ್ಯಾನೇಜ್ಮೆಂಟ್ ನಿರ್ವಹಣಾ ತಂಡ ಏನಿದೆ, ಹಾಗೆ ಶೇರ್ ಹೋಲ್ಡರ್ಸ್ ಏನಿದ್ದಾರೆ, ಇವರಿಂದ ನಾವೇನ್ ಮಾಡೋದಪ್ಪ ಅಂದ್ರೆ ಇದನ್ನ ಅಕ್ವೈರ್ ಮಾಡ್ಕೊಳ್ಳೋದು ಮೆಜಾರಿಟಿ ಆಫ್ ದ ಶೇರ್ಸ್. ಈಗಾಗಲೇ ಇರುವಂತಹ ಶೇರ್ಸ್ ಅಂದ್ರೇನು, ವಾಟ್ ಯು ಮೀನ್ ಬೈ ಶೇರ್ಸ್ ಅಂದ್ರೆ ನೋಡಿ ಶೇರ್ಸ್ ಏನ್ ಶೇರ್ಸ್ ಅಂದ್ರೆ, ಇಟ್ಸ್ ಎ ಬಂಡಲ್ ಆಫ್ ಕ್ಯಾಪಿಟಲ್, ಬಂಡವಾಳದ ಒಂದು ಭಾಗ ಅಂತ ಕೂಡ ನಾವು ಶೇರ್ ಅನ್ನ ಕರಿತೀವಿ. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಬಂಡವಾಳದ ಭಾಗಗಳು ಏನಿದಾವೆ, ಶೇರ್ಸ್ ಇದಾವೆ, ಇದನ್ನ ಇವ್ರು ಅಕ್ವೈರ್ ಮಾಡ್ಕೊಳ್ಳೋದು. ಏನಕ್ಕೆ ಅಕ್ವೈರ್ ಮಾಡ್ಕೋತಾರೆ, ಏನಕ್ಕಪ್ಪ ಅಂತಂದ್ರೆ, ಟು ಟೇಕ್ ಕಂಟ್ರೋಲ್ ಆಫ್ ದ ಕಂಪನಿ, ಅಂದ್ರೆ ಸಂಸ್ಥೆಯ ಮೇಲೆ ಇವರು ನಿಯಂತ್ರಣವನ್ನ ಸಾಧಿಸೋದು ಅಂತ. ಇದನ್ನೇ ನಾವೇನ ಕರಿತೀವಿ, ಮ್ಯಾನೇಜ್ಮೆಂಟ್ ಬೈಔಟ್ಸ್. ಆಯ್ತಾ? ಸೊ ಅಂದ್ರೆ ಏನಪ್ಪಾ ಅಂತಂದ್ರೆ, ಮ್ಯಾನೇಜ್ಮೆಂಟ್ ಬೈಔಟ್ಸ್ ಅಂತಂದ್ರೆ, ಈಗಾಗಲೇ ನಾವೇನು ವ್ಯಾಪಾರ ಸಂಸ್ಥೆಗಳಲ್ಲಿ ಹೂಡಿಕೆ ಮಾಡ್ತಾ ಇದೀವಿ, ಆ ವ್ಯಾಪಾರ ಇವರು ಯಾರು ಸಾಹಸ ಬಂಡವಾಳ ಪೂರೈಕೆದಾರರು, ಅವ್ರ ಉದ್ದೇಶ ಏನಾಗಿರ್ತಾರೆ, ಮ್ಯಾನೇಜ್ಮೆಂಟ್ ಏನಾಗಿರ್ತಪ್ಪ ಅಂತಂದ್ರೆ, ಅವರು ಪ್ರಸ್ತುತ ಇರುವಂತಹ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅಲ್ಲಿರುವಂತಹ ಶೇರ್ಸ್ ಗಳನ್ನ ಟೇಕ್ ಓವರ್ ಮಾಡೋದು. ಅಂತಂದ್ರೆ ಏನು, ಅಕ್ವೈರ್ ಮಾಡ್ಕೊಳ್ಳೋದು, ಮೆಜಾರಿಟಿ ಆಗಿ ಅಕ್ವೈರ್ ಮಾಡಿಕೊಂಡು ಸಂಸ್ಥೆಯನ್ನ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದಾಗಿರ್ತದೆ. ಹಾಗೇನೆ ದ ಬೈಯರ್ಸ್ ಹ್ಯಾವ್ ಮೋರ್ ನಾಲೆಡ್ಜ್, ಅಂದ್ರೆ ಖರೀದಿ ಯಾರು ಖರೀದಿ ಮಾಡ್ತಾರೆ ಸಂಸ್ಥೆಯ ಇಲ್ಲಿ ಇರುವಂತಹ ಶೇರ್ಸ್ ಮತ್ತು ಅಲ್ಲಿರುವಂತಹ ಮ್ಯಾನೇಜ್ಮೆಂಟ್ ಯಾರು ಖರೀದಿ ಮಾಡ್ತಾರೆ, ಅವ್ರಿಗೆ ಸಂಸ್ಥೆಯ ಬಗ್ಗೆ ಅಪಾರವಾದಂತಹ ಒಂದು ನಾಲೆಡ್ಜ್ ಇರ್ತದೆ. ಹಾಗೇನೆ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ, ಮಾರಾಟ ಮಾಡೋರ್ಕಿಂತ ಖರೀದಿ ಮಾಡೋರಿಗೆ, ಅಂದ್ರೆ ವ್ಯಾಪಾರ ಮಾಡೋರ್ಗಿಂತ ಈ ಖರೀದಿ ಯಾರು ಮಾಡಿರ್ತಾರಲ್ಲ, ಇವ್ರಿಗೆ ಸಂಸ್ಥೆಯ ಬಗ್ಗೆ ಹೆಚ್ಚಿನದಾಗಿ ತಿಳುವಳಿಕೆ ಇರ್ತದೆ ಅಂತ. ಆಯ್ತಾ? ಹಾಗೆ ಮುಂದಿನ ಒಂದು ಭಾಗ ನೋಡೋದಾದ್ರೆ, ಮ್ಯಾನೇಜ್ಮೆಂಟ್ ಬೈ ಇನ್. ಅಂದ್ರೆ ನೋಡಿ, ಇದು ಬೈ ಔಟ್ ಆಯ್ತು,
ಇದು ಬೈಔಟ್ಸ್ ಅಂದ್ರೆ ಮ್ಯಾನೇಜ್ಮೆಂಟ್ ಬೈಔಟ್ಸ್ ಅಂದ್ರೆ ತಮ್ಮ ನಿಯಂತ್ರಣ ಕಳ್ಕೊಂಡು ಯಾರು ಸಾಹಸ ಬಂಡವಾಳ ಪೂರೈಕೆದಾರರಿಗೆ ಕೊಡುವಂತಾಯ್ತು. ಇಲ್ಲಿ ಏನಪ್ಪಾ ಅಂತಂದ್ರೆ ಬೈ ಏನಂದ್ರೆ ಫಂಡ್ಸ್ ಆರ್ ಪ್ರೊವೈಡೆಡ್ ಟು ಎನೇಬಲ್ ಆನ್ ಔಟ್ಸೈಡರ್ ಔಟ್ಸೈಡ್ ಗ್ರೂಪ್ ಮ್ಯಾನೇಜರ್ಸ್ ಟು ಬೈ ಆನ್ ಎಕ್ಸಿಸ್ಟಿಂಗ್ ಕಂಪನಿ. ಅಂದ್ರೆ ಇಲ್ಲಿ ಏನ್ ಮಾಡ್ತಾರೆ, ಔಟ್ಸೈಡ್ ಗ್ರೂಪ್ ಆಫ್ ಮ್ಯಾನೇಜರ್ಸ್ ಏನಿರ್ತಾರೆ ಅವ್ರಿಗೆ ಫಂಡ್ಸ್ ಅನ್ನ ಪ್ರೊವೈಡ್ ಮಾಡಿ ಎಕ್ಸಿಸ್ಟಿಂಗ್ ಕಂಪನಿಯನ್ನ ಅಂದ್ರೆ ಎಕ್ಸಿಸ್ಟಿಂಗ್ ಕಂಪನಿಗಳು ಏನಿದ್ದಾವೆ ಇವ್ರನ್ನ ಖರೀದಿ ಮಾಡುವಂತದ್ದಾಗಿರುತ್ತೆ. ಇಲ್ಲೋಡ್ರಿ, ಇದು ಮೂರು ಪಾರ್ಟಿಗಳನ್ನ ಒಳಗೊಂಡಿರುತ್ತೆ, ಒಂದು ಮ್ಯಾನೇಜ್ಮೆಂಟ್ ಟೀಮು, ಇನ್ನೊಂದು ಟಾರ್ಗೆಟ್ ಕಂಪನಿ, ಇನ್ನೊಂದು ವೆಂಚರ್ ಕ್ಯಾಪಿಟಲ್ ಇನ್ವೆಸ್ಟರ್ಸ್ ಅಂದ್ರೆ ಸಾಹಸ ಬಂಡವಾಳ ಪೂರೈಕೆದಾರರನ್ನ ಒಳಗೊಂಡಿರುತ್ತೆ. ಹಾಗೇನೆ ನೋಡ್ರಿ, ಲೆಸ್ ಪಾಪ್ಯುಲರ್ ಸಿನ್ಸ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ನ್ಯೂ ಮ್ಯಾನೇಜ್ಮೆಂಟ್ ಟು ಅಸೆಸ್ ಆಕ್ಚುಯಲ್ ಪೊಟೆನ್ಶಿಯಲ್ಸ್ ಆಫ್ ದ ಟಾರ್ಗೆಟ್ ಕಂಪನಿ. ಅಂದ್ರೆ ಯಾವಾಗ ನೋಡ್ರಿ ಇದನ್ನ ಸಂಸ್ಥೆಯಲ್ಲಿ ಈಗಾಗಲೇ ಹೂಡಿಕೆ ಮಾಡೋರಿಗೆ ಅಷ್ಟೇ ಒಂದಷ್ಟು ನಾಲೆಡ್ಜ್ ಇರ್ತವೆ. ಯಾರೋ ಬಂದು ಏನೋ ಹೂಡಿಕೆ ಮಾಡಿ ನಾನು ಇಲ್ಲಿ ಲಾಭವನ್ನು ಎತ್ತೀನಿ ಅನ್ನೋದು ಅಸಾಧ್ಯವಾದ ಮಾತಾಗ್ತದೆ. ಯಾಕಪ್ಪ ಅಂತಂದ್ರೆ ಟಾರ್ಗೆಟ್ ಕಂಪನಿ ಏನಿದೆ ಅದರ ಆಕ್ಚುಯಲ್ ಪೊಟೆನ್ಶಿಯಲ್ ಅದು ಗೊತ್ತಿರೋದು ಎಕ್ಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಮಾತ್ರ ಗೊತ್ತಿರುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ನ್ಯೂ ಮ್ಯಾನೇಜ್ಮೆಂಟ್ ಬಂದ್ರೆ ಒಂದಷ್ಟು ಸಫರ್ ಪಡಬೇಕಾಗ್ತದೆ. ಓಕೆನಾ? ಸೊ ಇದು ಮ್ಯಾನೇಜ್ಮೆಂಟ್ ಬೈ ಇನ್ ಆಯ್ತು. ಹಾಗೆ ಮುಂದಿನ ಒಂದು ಅಂಶವನ್ನ ಹೇಳೋದಾದ್ರೆ, ಮುಂದಿನ ಅಂಶ ಹೇಳಿದ್ರೆ ರೀಪ್ಲೇಸ್ಮೆಂಟ್ ಕ್ಯಾಪಿಟಲ್. ಅಂದ್ರೆ ಬಂಡವಾಳ ಏನಿದೆ ಅದನ್ನ ರೀಪ್ಲೇಸ್ ಮಾಡೋದು ಯಾವ ರೀತಿಲಿ, ಫಂಡ್ಸ್ ಪ್ರೊವೈಡೆಡ್ ಟು ಪರ್ಚೇಸ್ ಎಕ್ಸಿಸ್ಟಿಂಗ್ ಶೇರ್ಸ್ ಅಂದ್ರೆ ಈಗಾಗಲೇ ಇರುವಂತಹ ಶೇರ್ಸ್ ಇನ್ ಎ ಕಂಪನಿ ಫ್ರಮ್ ಅದರ್ ಶೇರ್ ಹೋಲ್ಡರ್ಸ್. ಅಂದ್ರೆ ಈಗ ಒಬ್ಬ ವೆಂಚರ್ ಕ್ಯಾಪಿಟಲ್ ತನ್ನ ಬಂಡವಾಳವನ್ನು ಹೂಡಿಕೆ ಮಾಡಿರ್ತಾನೆ, ಈ ಬಂಡವಾಳನ ಯಾವ ರೀತಿಯಲ್ಲಿ ರಿಪ್ಲೇಸ್ ಮಾಡೋದಪ್ಪ ಅಂತಂದ್ರೆ ಬೇರೆ ಕಂಪನಿಯ ಶೇರ್ ಹೋಲ್ಡರ್ ನೋಡ್ರಿ ಏನು ಟು ಪರ್ಚೇಸ್ ಎಕ್ಸಿಸ್ಟಿಂಗ್ ಶೇರ್ಸ್ ಇನ್ ಎ ಕಂಪನಿ ಫ್ರಮ್ ಅದರ್ ಶೇರ್ ಹೋಲ್ಡರ್ಸ್ ಅಂದ್ರೆ ಬೇರೆ ಶೇರುದಾರರು ಕಂಪನಿಯ ಶೇರ್ ಅನ್ನ ಖರೀದಿ ಮಾಡೋದು ಅಂತೇಳಿ ಇದಾಗ್ತದೆ. ಹಾಗೆ ನೆಕ್ಸ್ಟ್ ಟರ್ನ್ ಅರೌಂಡ್ ಫೈನಾನ್ಸ್ ಅಂತ ಇದೆ. ಇದು ವೆನ್ ಎಸ್ಟಾಬ್ಲಿಷ್ಡ್ ಎಂಟರ್ಪ್ರೈಸಸ್ ಬಿಕಮ್ ಸಿಕ್ ಅಂದ್ರೆ ಅನಾರೋಗ್ಯ ಪೀಡಿತವಾದ ಸಂಸ್ಥೆ ಆದ್ರೆ ಅಂತ. ಈಗಾಗಲೇ ಸ್ಥಾಪನೆ ಆಗಿರುವಂತಹ ಸಂಸ್ಥೆ ಅನಾರೋಗ್ಯ ಪೀಡಿತ, ಅನಾರೋಗ್ಯ ಅಂತಂದ್ರೆ ಏನು, ಲಾಸ್ ಅಲ್ಲಿದ್ರೆ, ಸಾಲದಲ್ಲಿದ್ರೆ ಅಥವಾ ನಷ್ಟದಲ್ಲಿದ್ರೆ ಅಂದ್ರೆ ನಾವು ಅನಾರೋಗ್ಯ ಪೀಡಿತ ಸಂಸ್ಥೆ ಅಂತ ಕರಿತೀವಿ. ಇಟ್ ನೀಡ್ಸ್ ಫೈನಾನ್ಸ್ ಆಸ್ ವೆಲ್ ಆಸ್ ಮ್ಯಾನೇಜ್ಮೆಂಟ್ ಅಸಿಸ್ಟೆನ್ಸ್ ಫಾರ್ ಮೇಜರ್ ರೀಸ್ಟ್ರಕ್ಚರಿಂಗ್ ರಿವಲ್ಯೂಷನ್ ಗ್ರೋತ್ ಆಫ್ ದ ಪ್ರಾಫಿಟ್. ಅಂತಂದ್ರೆ ಈ ಸಂಸ್ಥೆಯ ಅವಶ್ಯಕತೆ ಏನಿರುತ್ತಪ್ಪ ಅಂತಂದ್ರೆ ಬಂಡವಾಳದ ಪುನರ್ ನಿರ್ಮಾಣ ಮಾಡುವಂಥದ್ದು ಮತ್ತು ಅದರ ಬೆಳವಣಿಗೆ, ಅದರ ಲಾಭದ ಬೆಳವಣಿಗೆ ಇದೆ ಅದನ್ನ ರಿವೈಟಲೈಸ್ ಮಾಡುವಂಥದ್ದು ಕೂಡ ಈ ಒಂದು ಅಂಶದಲ್ಲಿ ಬರ್ತದೆ. ನೋಡ್ರಿ, ಸಾಲ ಇದೆ ಅಂತ ಅಷ್ಟೇ ಅದನ್ನ ಬಿಟ್ಬಿಡೋದಲ್ಲ, ಅದನ್ನ ಪುನರ್ ಸಾಲವನ್ನು ಕೊಟ್ಟು ಅನಾರೋಗ್ಯವನ್ನ ಹೋಗಲಾಡಿಸುವುದು. ಈಗ ನಮ್ಮಲ್ಲಿ ನಮ್ಮ ಇಂಡಿಯಾದಲ್ಲೂ ಕೂಡ ಅಷ್ಟೇ, ನಮ್ಮ ಒಂದಷ್ಟು ವ್ಯಾಪಾರ ಸಂಸ್ಥೆಗಳನ್ನ ಲಾಸಲ್ಲಿದ್ದಾಗ ಅದಕ್ಕೆ ಪುನರ್ ಬಂಡವಾಳವನ್ನು ಕೊಟ್ಟು ಮೇಲೆತ್ತುವಂತಹ ಕಾರ್ಯವನ್ನ ಸರ್ಕಾರ ಮಾಡ್ತದೆ. ಓಕೆನಾ? ಈಗ ಮುಂದಿನ ಒಂದು ಅಂಶ ಏನಪ್ಪ ಅಂದ್ರೆ ಕನ್ಕ್ಲೂಷನ್. ಅಂದ್ರೆ ಕನ್ಕ್ಲೂಷನ್ ಅಂದ್ರೆ ಏನು, ನಾವು ಇದನ್ನ ಉಪಸಂಹಾರ ಅಂತ ಕರಿತೀವಿ ಅಲ್ವಾ. ಕನ್ಕ್ಲೂಷನ್ ಅಂದ್ರೆ ಏನು, ಉಪಸಂಹಾರ. ಅದ್ರಲ್ಲಿ ಮೊದಲನೇದು ಏನು, ಅರ್ಲಿ ಸ್ಟೇಜ್. ನಾವೇನೇನು ಸುಮಾರು ಅಂಶಗಳು ನೋಡಿದ್ವಿ, ಏನ್ ನೋಡಿದ್ವಿ ಅಲ್ಲಿ, ಹೊಸ ಬಂಡವಾಳಗಳಿಗೆ, ಹೊಸ ವ್ಯಾಪಾರ ಸಂಸ್ಥೆಗಳಿಗೆ ಬಂಡವಾಳವನ್ನು ಪೂರೈಕೆ ಮಾಡುತ್ತೆ. ಇವರು ಸುಮ್ಮನೆ ಬಂಡವಾಳ ಹೂಡಿಕೆ ಮಾಡಲ್ಲ, ಮಾರುಕಟ್ಟೆಯ ಸಂಶೋಧನೆಯ ಮುಖಾಂತರ, ಮಾರುಕಟ್ಟೆಯ ಸಂಶೋಧನೆಯ ಮುಖಾಂತರ ಏನು ವ್ಯಾಪಾರ ವಹಿವಾಟು ಆರಂಭ ಮಾಡಬೇಕಾದ ಒಬ್ಬ ಉದ್ಯಮಿ ಇರ್ತಾರಲ್ಲ, ಆ ಉದ್ಯಮಿಯ ಕಲ್ಪನೆ ವಾಸ್ತವಕ್ಕೆ ಹತ್ತಿರವಾಗಿದೆಯಾ ಅಂತ. ವಾಸ್ತವ ಅಂದ್ರೆ ಏನು, ಮಾರುಕಟ್ಟೆಗೆ ಹತ್ತಿರವಾಗಿದೆಯಾ, ಯಾವ ರೀತಿ ಮಾಡೋದು ಅದನ್ನ ಮಾರುಕಟ್ಟೆ ಸಂಶೋಧನೆ ಮುಖಾಂತರ ತಿಳ್ಕೊಳ್ಳೋದು, ಯಾವ್ಯಾವ ರೀತಿಯಾಗಿ ತಾಂತ್ರಿಕವಾಗಿ ಅಲ್ವಾ. ನಾವು ಇದನ್ನೇ ನೋಡಿದಲ್ಲಿ ತಾಂತ್ರಿಕವಾಗಿ ಅದು ಸಾಧ್ಯ ಇದೆ ಅಂತ. ಅಲ್ಲೇ ಅದನ್ನೇ ನಾವು ನೋಡಿರೋದಿಲ್ಲೇ ನೋಡ್ರಿ, ಮೊದಲನೇ ಸ್ಟೇಜ್ ನೋಡ್ತೀವಿ ಟೆಕ್ನಾಲಜಿಯಲ್ಲಿ ನೋಡ್ರಿ. ಅಟ್ ಅರ್ಲಿ ಸ್ಟೇಜ್ ವೆಂಚರ್ ಕ್ಯಾಪಿಟಲ್ ಎವಾಲ್ಯೂಟ್ಸ್ ಯಾವ್ದನ್ನ ಪರೀಕ್ಷೆ ಮಾಡುತ್ತೆ, ತಾಂತ್ರಿಕವಾಗಿ ಮಾಡುತ್ತೆ, ಮಾರುಕಟ್ಟೆಯ ಸಾಮರ್ಥ್ಯ ಅಂದ್ರೆ ಪೊಟೆನ್ಶಿಯಲ್ ಮಾರ್ಕೆಟ್ ಆಯ್ತು. ಹಾಗೆ ನೆಕ್ಸ್ಟ್ ಇನ್ನೊಂದು ಅಂಶ ನೋಡ್ರಿ, ಕೇಪಬಿಲಿಟೀಸ್ ಆಫ್ ದ ಪ್ರಮೋಟರ್ಸ್ ಟು ಇಂಪ್ಲಿಮೆಂಟ್ ಪ್ರಾಜೆಕ್ಟ್ ಅಂದ್ರೆ ಪ್ರವರ್ತಕರ ಸಾಮರ್ಥ್ಯ. ಏನ್ ಸಾಮರ್ಥ್ಯ ಇದು? ಇದು ಯೋಜನೆಯ ಅನುಷ್ಠಾನದಲ್ಲಿ ಪ್ರವರ್ತಕರ ಸಾಮರ್ಥ್ಯವನ್ನ ನಾವು ಇಲ್ಲಿ ನೋಡ್ಕೋಬಹುದು. ಅದನ್ನ ಇಲ್ಲಿ ಎವಾಲ್ಯೂಟ್ ಮಾಡ್ತದೆ ಅಂದ್ರೆ ಪರೀಕ್ಷೆ ಮಾಡ್ತದೆ. ಅದನ್ನ ಇಲ್ಲಿ ಪರೀಕ್ಷೆಗಿಂತ ಹೆಚ್ಚಾಗಿ ಅದನ್ನ ಎವಾಲ್ಯೂಷನ್ ಮಾಡುವಂಥದ್ದು ಅಂದ್ರೆ ಮೌಲ್ಯಮಾಪನ ಮಾಡುವಂತ ಕಾರ್ಯ. ಏನ್ ಮೌಲ್ಯಮಾಪನ? ಮತ್ತೊಮ್ಮೆ ಇನ್ನೊಂದ್ಸಲ ಅರ್ಥವಾಗಿ ಹೇಳ್ಬಿಡ್ತೀನಿ ಕೇಳ್ರಿ. ಏನಪ್ಪಾ ಅಂದ್ರೆ ಪ್ರವರ್ತಕರು, ಇವರು ಪ್ರವರ್ತಕರು. ಓಕೆ,
ಪ್ರವರ್ತಕರಿಗೆ ಅವರು ಒಂದಷ್ಟು ಯೋಜನೆಗಳಿದ್ದಾವೆ ಅಲ್ವಾ, ಯೋಜನೆ ಇದೆ ಮತ್ತೆ ಕಲ್ಪನೆಗಳಿದೆ, ಸುಮಾರು ಇರ್ತಾವ ಅವ್ರಿಗೆಲ್ಲ ಅವರೆಲ್ಲ. ಓಕೆ, ಇವುಗಳು ಯೋಜನೆಯನ್ನ ಇವರಿಗೆ ಕಾರ್ಯಸಾಧು ಅಂದ್ರೆ ಇಂಪ್ಲಿಮೆಂಟ್ ಮಾಡಕ್ಕೆ ಇವರಿಗೆ ಸಾಮರ್ಥ್ಯ ಇದೆಯಾ ಅನ್ನೋದನ್ನು ಕೂಡ ಇಲ್ಲಿ ವೆಂಚರ್ ಕ್ಯಾಪಿಟಲ್ ಅರ್ಲಿ ಸ್ಟೇಜ್ ಏನಿದ್ದಾರೆ ಇವರು ಇದನ್ನ ಮೌಲ್ಯಮಾಪನ ಮಾಡ್ತಾರೆ. ಓಕೆ, ಹಾಗೆ ಮುಂದಿನ ಒಂದು ಲೇಟರ್ ಸ್ಟೇಜ್ ನಂತರದ ಹಂತದಲ್ಲಿ ಇಲ್ಲಿ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತಾರಪ್ಪ ಅಂದ್ರೆ ಹೊಸ ಉತ್ಪನ್ನಗಳನ್ನ ಬಿಡುಗಡೆ ಮಾಡೋ ಮುಖಾಂತರ. ಹಾಗೆ ವ್ಯಾಪಾರ ಸಂಸ್ಥೆಗಿರುವಂತಹ ಟ್ರ್ಯಾಕ್ ರೆಕಾರ್ಡ್ಸ್ ಅಂದ್ರೆ ಆ ಬಿಸ್ನೆಸ್ ನಡ್ಕೊಂಡು ಬಂದಂತಹ ದಾರಿಯ ಒಂದಷ್ಟು ವಿಶ್ಲೇಷಣೆ ಆಗಿರ್ಬೋದು. ಹಾಗೆ ಉದ್ಯಮಿಯ ಕುರಿತಾಗಿ ವಿಶ್ಲೇಷಣೆ, ಆತನ ಐಡಿಯಾಸು, ಆತನ ಯಾವ ರೀತಿಯಾಗಿ ವ್ಯಾಪಾರ ಸಂಸ್ಥೆನ ಮುಂದುವರಿಸ್ಕೊಂಡು ಬರ್ತಾ ಇದ್ದೇನೆ, ಇವೆಲ್ಲ ಅಂಶಗಳನ್ನ ಇಲ್ಲಿ ಏನ್ ಮಾಡ್ತಾರೆ ವೆಂಚರ್ ಕ್ಯಾಪಿಟಲಿಸ್ಟ್ ಎಕ್ಸಾಮಿನ್ ಮಾಡ್ತಾರೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದ್ರೆ ವ್ಯಾಪಾರ ಸಂಸ್ಥೆಯ ಸ್ಥಿತಿಗತಿಗಳಾಗಿರ್ಬೋದು. ಅವರು ಹಣ ಹೂಡಿಕೆ ಮಾಡಿದ್ರೆ ಯಾರ್ಯಾದರೂ ಸುಮ್ಮನೆ ಹೂಡಿಕೆ ಮಾಡಲ್ಲ, ಅವ್ರಿಗೆ ಏನ್ ಬೇಕಾಗಿರುತ್ತೆ, ಲಾಭ ಬೇಕಾಗಿರುತ್ತೆ. ಆ ಲಾಭ ನಾನು ಹೂಡಿಕೆ ಮಾಡೋದಕ್ಕೆ ನನಗೆ ಲಾಭ ಬರುತ್ತಾ ಏನ್ ಬರುತ್ತಾ ಅನ್ನೋದನ್ನ ಅವ್ರಿಗೆ ಇಲ್ಲಿ ಈ ಒಂದು ವಿಶ್ಲೇಷಣೆ ಮತ್ತು ಪರೀಕ್ಷೆಗಳ ಮೌಲ್ಯಮಾಪನ ಕಾರ್ಯಗಳ ಮುಖಾಂತರ ಅವ್ರಿಗೇನು ಇಲ್ಲಿ ಮೊದಲೇದು ವಿಶ್ಲೇಷಣೆ ಆರಂಭಿಕ ಹಂತದ ಕುರಿತಾಗಿ ಅವ್ರು ಏನ್ ಮಾಡುತ್ತಾರೆ ಇಲ್ಲಿ ವಿಶ್ಲೇಷಣೆ ಮಾಡಿರ್ತಾರೆ ಅಥವಾ ಮೌಲ್ಯಮಾಪನ ಮಾಡ್ತಾರೆ. ಹಾಗೆ ಎರಡನೇ ಹಂತದಲ್ಲಿ ಅವ್ರೇನ್ ಮಾಡ್ತಾರೆ ಇಲ್ಲಿ ಒಂದಷ್ಟು ಪರೀಕ್ಷೆಗಳನ್ನ ಮಾಡ್ತಾರೆ, ಟೆಸ್ಟ್ ಇರ್ತಾರ, ಹೊಸ ಪ್ರಾಡಕ್ಟ್ ಉತ್ಪನ್ನ ಮಾಡೋದು, ಟ್ರ್ಯಾಕ್ ರೆಕಾರ್ಡ್ಸ್ ನೋಡೋ ಮುಖಾಂತರ ಇವೆಲ್ಲವನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಇವ್ರಿಗೆ ಮೇಯ್ನು ನಾನು ಹಾಕಿರೋದು ಅಮೌಂಟ್ಗೆ ಲಾಭ ಬರುತ್ತಾ, ಮಾರುಕಟ್ಟೆಯಲ್ಲಿ ದೀರ್ಘಾವಧಿಯಲ್ಲಿ ಅಲ್ವಾ ನಾವು ಉಳ್ಕೊಳ್ಬಹುದಾ, ಎಲ್ಲವನ್ನು ಕೂಡ ಈ ಒಂದು ಹಂತಗಳಲ್ಲಿ ನಡೆಯುತ್ತದೆ. ಸೊ ಬಹುಶಃ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಮುಂದಿನ ಒಂದು ಹಂತದಲ್ಲಿ ನಾನು ಮತ್ತೊಂದು ಹೊಸ ಅಂಶವನ್ನು ತೆಗೆದುಕೊಂಡು ನಾನು ಬರ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.